ಕೇಸ್ ಆಫ್ ಕೊಂಡಾಣ ಫ್ರಮ್ ದಿ ಮೇಕರ್ಸ್ ಆಫ್ ಸೀತಾರಾಮ್ ಬಿನಾಯ್. ಇವರು ಬಂದು ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಆ ಟ್ರೈಲರ್ ನೋಡೋದಕ್ಕೆ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಡಿಸ್ಕ್ರಿಪ್ಷನ್ ಇಂದ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡಿ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಲ್ಯೂಟೆಕ್ಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಹನುಮ್ಯಾನ್. ಸ್ಪೈಡರ್ ಮ್ಯಾನ್ ಕೇಳಿದೀವಿ, ಈ ಮ್ಯಾನ್ ಕೇಳಿದೀವಿ, ಇಟ್ ಮ್ಯಾನ್ ಕೇಳಿದೀವಿ, ಸುಮಾರು ಮ್ಯಾನ್ಗಳು ಕೇಳಿದೀವಿ. ಇದು ಬಂದು ಹನುಮ್ಯಾನ್. ನಾನು ಇವತ್ತು ಬೇರೆ ಶನಿವಾರ ಬೇರೆ, ನಾನು ಹೆಂಗಿದ್ರು ಹನುಮಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸೊ ಈ ಇದಕ್ಕೋಸ್ಕರ ಈ ಸಿನಿಮಾನು ಅದೇ ರಿಲೇಟೆಡ್ ಇರುತ್ತೆ ಅನ್ಕೊಂಡೆ ಹೋಗಿದ್ದೆ. ಖಂಡಿತ ಹೆಂಗಿತ್ತು ಈ ಸಿನಿಮಾ, ಹೇಗಿದೆ ಅನ್ನೋದನ್ನ ನಾ ಈ ರಿವ್ಯೂಲ್ಲಿ ತಿಳಿಸ್ಕೊಡ್ತೀನಿ. ಈ ಮೂವಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಅಂಜನಾದ್ರಿ ಅನ್ನೋ ಒಂದು ಊರಲ್ಲಿ ಒಬ್ಬ ಹೀರೋ ಮತ್ತೆ ಅವ್ರ ಅಕ್ಕ, ಅಂದ್ರೆ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ. ಸೊ ಹೀರೋ ಬಂದು ಕಷ್ಟ ಪಟ್ಕೊಂಡು ಕಳ್ತನ ಮಾಡ್ತಿರ್ತಾನೆ ಸಣ್ಣ ಪುಟ್ಟ, ಅದನ್ನೇ ಕಷ್ಟ ಪಟ್ಕೊಂಡು ಕಳ್ತನ ಮಾಡ್ತಿರ್ತಾನೆ ಸಣ್ಣ ಪುಟ್ಟ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಅವ್ರ ಅಕ್ಕ ಬಂದು ಕಷ್ಟ ಪಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಈ ತರ ಇರ್ಬೇಕಾದಾಗ ಇವ್ರು ಇಬ್ರು ಹಿಂಗ್ ಹೋಗ್ಬೇಕಾದಾಗ ಲೈಫ್ ಅಲ್ಲಿ ಯಾವಾಗಿದ್ರು ವಿಲ್ಲನ್ ಬಂದೇ ಬರ್ತಾರಲ್ಲ, ಅದೇ ರೀತಿ ಒಬ್ಬ ವಿಲ್ಲನ್ ಬಂದೇ ಬರ್ತಾನೆ. ಆದ್ರೆ ಹೀರೋಗೆ ಏನಕ್ಕೆ ಹೀರೋನ ಹುಡ್ಕೊಂಡು ವಿಲ್ಲನ್ ಬರ್ತಾನೆ ಅಂದ್ರೆ, ಹೀರೋ ಒಂದು ಸಣ್ಣ ಒಂದು ಮಣಿ ಸಿಗುತ್ತೆ, ಆ ಮಣಿ ಬಂದು ಒಂದು ಸೂಪರ್ ನ್ಯಾಚುರಲ್ ಪವರ್ ತರ. ಸೊ ಈ ಸೂಪರ್ ನ್ಯಾಚುರಲ್ ಪವರ್ ಹುಡ್ಕೊಂಡು ಆ ವಿಲ್ಲನ್ ಬರೋದು ಎಲ್ಲಾ ಸಿನಿಮಾದಲ್ಲೂ ಸಹಜ. ಸೊ ಇದ್ರಲ್ಲೂ ಹಂಗೆ ಬರ್ತಾರೆ. ಬಟ್ ಆಕ್ಚುಲಿ ಈ ಸಿನಿಮಾದಲ್ಲಿ ಇದು ಆನ್ಲೈನ್ ಕತೆ, ನಾವೇನ್ ಹೇಳ್ತಾ ಇದೀವೋ ಇದಕ್ಕೂ ಹಿಂದ್ಗಡೆ ಒಳಗಡೆ ಆ ಮಣಿ ಹೆಂಗ್ ಬಂತು, ಏನ್ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು, ಅದರಿಂದ ಏನೇನೆಲ್ಲ ಉಪಯೋಗ ಆಯ್ತು ಅನ್ನೋದೇ ಈ ಸಿನಿಮಾದು ಆನ್ಲೈನ್ ಕತೆ. ಸೊ ಈ ಮೂವಿ ಆನ್ಲೈನ್ ಕತೆ ಕೇಳಿದಾಗ ಎಲ್ಲಾರ್ಗು ಅನ್ಸುತ್ತೆ ಇದೇನು ರೆಗ್ಯುಲರ್ ಸ್ಟೋರಿ ತರನೇ ಆಯ್ತು, ಮಾಮೂಲಿ ಸೀರಿಯಲ್ ಗೀರಿಯಲ್ ಎಲ್ಲ ನಡೀಬೇಕಾದಾಗ ಬರ್ತಾವಲ್ಲ ಅದೇ ರೀತಿನೇ ಇರ್ಬೋದೇನೋ ಅಂತ ನಿಮಗೂ ಅನ್ಸುತ್ತೆ. ಬಟ್ ಖಂಡಿತ ಇಲ್ಲಿ ಒಂದು ಹನುಮಂತನ್ನೇ ಸೂಪರ್ ಹೀರೋ ಆಗಿ ತೋರಿಸಿರೋದೇ ಒಂದು ಡಿಫ್ರೆಂಟ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಇವರು ಬೇರೆ ಏನೋ ನಾವು ಈಗ ಒಂದ್ ಸ್ವಲ್ಪ ಲೋ ಬಜೆಟ್ ಇಟ್ಕೊಂಡೆ ಇವ್ರು ಇಷ್ಟೊಂದು ಮಾಡಿದರೆ, ಇವ್ರಿಗೇನಾರು ಇನ್ನೂ ಒಂದ್ ಅಷ್ಟಿಷ್ಟು ಸಾವಿರ ಇವ್ರ ಬಜೆಟ್ ಕೊಡ್ಬಿಡಿದ್ರೆ ಸ್ಪೈಡರ್ ಮ್ಯಾನ್ ಮೀರಿಸಿದ್ರು ಮೀರಿಸಿದ್ರೇನೋ, ಅದೊಂದು ವಿಚಾರದಲ್ಲಿ ನಾವು ಒಗ್ಗಲೇಬೇಕು. ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂತ ಸಿನಿಮಾಗಳು ಅಂತಂದ್ರೆ ಗ್ರಾಫಿಕ್ಸ್ ಆಗಿರ್ಬೋದು, ವಿ ಎಫ್ ಎಕ್ಸ್ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಬಜೆಟ್ ಕಮ್ಮಿ ಟೈಟ್ ಅಲ್ಲಿ ಹೆಂಗೆಂಗೋ ಅದ್ಗೆಡ್ಸಿ ಹಾಳು ಮಾಡ್ತಾರೆ. ಬಟ್ ಆ ವಿಚಾರದಲ್ಲಿ ಈ ಸಿನಿಮಾ ತಂಡದವರು ಏನೇ ಬಜೆಟ್ ಇದ್ರು, ಏನೇ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಗೊತ್ತಿಲ್ಲ, ಇದಕ್ಕೆ ಮಾತ್ರ ತುಂಬಾ ಮಹತ್ವ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ವಿ ಎಫ್ ಎಕ್ಸ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದ್ರೆ ಅದಕ್ಕೇನು ಕೊರತೆ ಮಾಡಿಲ್ಲ. ಆದ್ರೆ ಈಗ ಹಾಲಿಡೇಸ್ ಟೈಮ್ ಇರೋದ್ರಿಂದ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತೋರಿಸೋದಕ್ಕೆ ಇದೊಂದು ಒಳ್ಳೆ ಸಿನಿಮಾ. ಬಟ್ ಏನಂತಂದ್ರೆ ಈ ಸಿನಿಮಾದಲ್ಲಿ ಹಂಗೂ ಏನಾದ್ರು ನೆಗೆಟಿವ್ ಪಾಯಿಂಟ್ ಇದೆ ಅಂದ್ರೆ ಖಂಡಿತ ಅದನ್ನು ಹೇಳಬೇಕು. ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ನಮ್ಗೆ ಏನಿದು ಎಲ್ಲಿ ಹೋಗ್ತಾ ಇದೆ ಕತೆ ಏನೋ ಸ್ವಲ್ಪ ಬೋರ್ ಹೊಡಿತಾ ಇತ್ತಲ್ಲ ಅನ್ನೋ ತರ ನಮ್ಗೆ ಕೂಡ ಫೀಲ್ ಆಗುತ್ತೆ. ಬಟ್ ಹೋಗ್ತಾ 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 ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಇನ್ನು ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಖಂಡಿತ ಇದ್ರ ಬಗ್ಗೆ ಅವರು ಸ್ವಲ್ಪ ನೀಟಾಗಿ ಕಾಳಜಿ ವಹಿಸಿಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದ್ರೆ ನಮ್ ಕೈ ಮೈ ಎಲ್ಲ ರೋಮಾಂಚನವಾಗಬೇಕಾಯ್ತು ಸ್ವಲ್ಪ. ಅದರಲ್ಲಿ ಸ್ವಲ್ಪ ಇವ್ರದ್ದು ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ ಸ್ವಲ್ಪ ಡಲ್ ಅಂತ ಅನಿಸ್ತು. ಇನ್ನು ಇವರು ಲೀಡ್ ಬೇರೆ ಕೊಟ್ಟಿದ್ದಾರೆ 2025 ಪಾರ್ಟ್ 2 ಬರುತ್ತೆ ಅಂತ. ಸೊ ವೆಯ್ಟ್ ಮಾಡೋಣ. ಸೊ ಏನೇನು ಇವರೆಲ್ಲ ಮಿಸ್ಟೇಕ್ ಮಾಡಿದ್ರು ಅದನ್ನೆಲ್ಲ ಸರಿಪಡಿಸ್ಕೊಂಡು 2025 ಇನ್ನೂ ಚೆನ್ನಾಗಿ ಬರಬಹುದು ಅಂತ. ನಾವ್ ಎಷ್ಟೋ ಮ್ಯಾನ್ಗಳು ನೋಡಿದೀವಿ, ಅದರಲ್ಲಿ ಹನುಮಾನ್ ಬಂದಿರೋದು ಸೂಪರ್ ಆದ ವಿಷಯ. ಸೊ ಎಲ್ಲರೂ ಕೂಡ ಹೋಗಿ ಥಿಯೇಟರ್ ಹೋಗಿ ನೋಡಿ, ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ. ಸೊ ಅವರು ಕೂಡ ಈ ರಜೆ ಟೈಮಲ್ಲಿ ಇಷ್ಟಪಡ್ತಾರೆ. ನೋಡ್ಕೊಂಡು ಬಂದು ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.